ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ನಾನು ಈ ಒಕ್ಕನ ಸುಕ್ಕ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡೋಣ ಅಂದ್ಕೊಂಡಿದ್ದೇನೆ ನಾನು ಇಲ್ಲಿ ಬ್ಯಾಡಗಿ ಮೆಣಸು ಬೆಳ್ಳುಳ್ಳಿ ಮೆಂತ್ಯ ಜೀರಿಗೆ ಧನಿಯಾ ಕಾಳುಮೆಣಸು ಹುಣಸೆಹಣ್ಣು ಚಕ್ಕೆ ಮತ್ತೆ ಲವಂಗ ಇಷ್ಟನ್ನ ತಗೊಂಡಿದ್ದೇನೆ ಇವೆಲ್ಲವನ್ನು ನಾನು ಎಣ್ಣೆ ಹಾಕದೆ ಹುರ್ಕೊಂತಾ ಇದ್ದೇನೆ ಇಲ್ಲಿ ಖಾರಕ್ಕೆ ಕಾಳುಮೆಣಸಿನ ಬದಲು ಖಾರ ಮೆಣಸನ್ನು ಕೂಡ ನಾವು ಬಳಸಬಹುದು ಗುಂಟೂರು ಮೆಣಸನ್ನು ಕೂಡ ಬಳಸಬಹುದು ಈಗ ಒಂದೊಂದಾಗಿ ಎಲ್ಲವನ್ನು ಹಾಕೊಂಡು ಹುರ್ಕೊಬೇಕು ನಾನಿಲ್ಲಿ ಪುಡಿ ಮಾಡಿಟ್ಕೊಂಡು ಪುಡಿಯಲ್ಲಿ ಸುಕ್ಕ ಮಾಡ್ತಾ ಇದ್ದೇನೆ ಇನ್ನು ಕೆಲವರು ಇದನ್ನ ರುಬ್ಬು ಬಿಟ್ಟುನು ಮಾಡ್ತಾರೆ ಹೇಗೆ ಬೇಕಿದ್ರೂ ಮಾಡಬಹುದು ಈಗ ಇದನ್ನ ಹುರ್ಕೊಂಡಾಯ್ತು ಈಗ ಅದೇ ಬಾಣಲೆಗೆ ಚಕ್ಕೆ ಮತ್ತೆ ಲವಂಗ ಹಾಕೊಂತಾ ಇದ್ದೇನೆ ಸ್ವಲ್ಪ ಸಾಕು ಇದನ್ನ ಹಾಕಿದ್ರೆ ಹಾಕದಿದ್ರೂ ನಡೆಯುತ್ತದೆ ಇದು ಈಗ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತ ಬೆಳ್ಳುಳ್ಳಿಯನ್ನು ಹಾಕೊಂತಾ ಇದ್ದೇನೆ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೇನೆ ನಾನು ಇಲ್ಲಿ ಅದನ್ನ ತೆಗೆದಿಟ್ಕೊಂಡಿದ್ದೇನೆ ಈಗ ಬ್ಯಾಡಗಿ ಮೆಣಸನ್ನು ಹಾಕೊಂತಾ ಇದ್ದೇನೆ ಇದು ನಮ್ಮ ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ಕೆಲವರಿಗೆ ಜಾಸ್ತಿ ಖಾರ ಬೇಕು ಕೆಲವರಿಗೆ ಸ್ವಲ್ಪ ಸಪ್ಪೆ ತಿಂತಾರೆ ಹಾಗಾಗಿ ನೋಡಿಕೊಂಡು ಹಾಕೊಂಬೇಕು ನಾವು ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೊಂತಾ ಇದ್ದೇನೆ ಇದಕ್ಕೆ ಈಗ ಹುಣಸೆ ಹಣ್ಣು ಮತ್ತು ಅರಿಶಿನವನ್ನು ಹಾಕೊಂತಾ ಇದ್ದೇನೆ ವೆಲವನ್ನ ಸೇರಿಸಿಬಿಟ್ಟು ರುಬ್ಕೊಂತಾ ಇದ್ದೇನೆ ಪುಡಿ ಮಾಡ್ಕೊಂತಾ ಇದ್ದೇನೆ ಈಗ ಅದೇ ಬಾಣಲೆಗೆ ಅರ್ಧ ಹೋಳಿನಷ್ಟು ತೆಂಗಿನ ತುರಿಯನ್ನು ಹಾಕೊಂಡು ಹುರ್ಕೊಂತಾ ಇದ್ದೇನೆ ಇದಕ್ಕೆ ನಾನು ಎಣ್ಣೆ ಹಾಕೊಂತಾ ಇಲ್ಲ ಹಾಗೇನೇ ಹುರ್ಕೊಂತಾ ಇದ್ದೇನೆ ಇದನ್ನ ಮಾತ್ರ ಚೆನ್ನಾಗಿ ಹುರ್ಕೊಳ್ಳಬೇಕು ಇದನ್ನು ಹುರಿದಷ್ಟು ಸುಕ್ಕದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಹಾಗಾಗಿ ಇದನ್ನ ಈಗ ತಣ್ಣಗಾಗಲೇ ಇಟ್ಕೊಬೇಕು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಒಂದು ಸುತ್ತು ತಿರುಗಿಸಿದ್ರೆ ಸಾಕು ಇನ್ನು ನೀವು ಸಣ್ಣದಾಗಿ ತುರ್ಕೊಂಡಿದ್ರೆ ಅದನ್ನು ಈ ತರ ಪುಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ ತರಿ ತರಿಯಾಗಿರಬೇಕು ಇದು ಮಾತ್ರ ಈಗ ಒಂದು ಕುಕ್ಕರಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತ ಒಂದು ಈರುಳ್ಳಿ ಆಮೇಲೆ ಎರಡು ಹಸಿರು ಮೆಣಸಿನಕಾಯಿ ಆಮೇಲೆ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಹಾಕೊಂತಾ ಇದ್ದೇನೆ ಇದನ್ನ ಈಗ ಬಿಸಿಯಾಗಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡು ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೇನೆ ಇದಕ್ಕೀಗ ಕೋಳಿ ಪೀಸ್ಗಳನ್ನು ಹಾಕೊಂತಾ ಇದ್ದೇನೆ ಟೈಸನ್ ಕೋಳಿಯನ್ನು ಬಳಸಿದ್ದೇನೆ ನಾನಿಲ್ಲಿ ಯಾಕಂದರೆ ಇದರ ರಸದಿಂದ ನಾನು ಸಾರು ಮಾಡಿದ್ದೇನೆ ಹಾಗಾಗಿ ಇದಕ್ಕೀಗ ಉಪ್ಪು ಹಾಕೊಂಡು ಸ್ವಲ್ಪ ಅರಿಶಿನನೂ ಹಾಕೊಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಲ ಮುಚ್ಚಿಬಿಟ್ಟು ಎರಡು ವಿಸಿಲ್ ಬೇಯಿಸಬೇಕು ಇಲ್ಲಾಂದ್ರೆ ಇದು ಬೇಯೋದಿಲ್ಲ ಈಗ ಒಂದು ಪಾತ್ರೆಗೆ ಪಾತ್ರೆಯನ್ನು ಕಾಯಲಿಟ್ಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂತ ಇದ್ದೇನೆ ಎಣ್ಣೆಯನ್ನು ಬಳಸ್ಬೋದು ಬೇಕಿದ್ರೆ ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ ಸ್ವಲ್ಪ ಸಾಸಿವೆ ಆಮೇಲೆ ಒಗ್ಗರಣೆ ಸೊಪ್ಪು ಇದು ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಹಾಕೊಂತಾ ಇದ್ದೇನೆ ಇದಕ್ಕೆ ಈಗ ಬೇಯಿಸಿಟ್ಕೊಂಡಿರುವಂತಹ ಕೋಳಿ ಪೀಸ್ಗಳನ್ನು ಹಾಕೊಂತಾ ಇದ್ದೇನೆ ಇದಕ್ಕೆ ಇದರ ರಸವನ್ನು ಹಾಕೊಂತಾ ಇಲ್ಲ ಬರೀ ಪೀಸ್ಗಳನ್ನು ಮಾತ್ರ ಹಾಕೊಂತಾ ಇದ್ದೇನೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೇನೆ
ಇದಕ್ಕೀಗ ಪುಡಿ ಮಾಡಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕೊಳ್ತಾ ಇದ್ದೇನೆ. ಇದನ್ನು ಇದಕ್ಕೀಗ ಒಂದು ಕಾಲು ಗ್ಲಾಸಿನಷ್ಟು ನೀರು ಕೂಡ ಹಾಕೊಳ್ತಾ ಇದ್ದೇನೆ. ಇದನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಲ ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲಿ 5 ನಿಮಿಷ ಬೇಯಿಸ್ಕೊಂಬೇಕು ಇದನ್ನು. ಈಗ ಮುಚ್ಚಲ ತೆಗೆದುಬಿಟ್ಟು ಇದಕ್ಕೆ ನಾವು ರೋಸ್ಟ್ ಮಾಡಿಟ್ಕೊಂಡಿರುವಂತಹ ತೆಂಗಿನ ತುರಿಯನ್ನು ಹಾಕೊಂಬೇಕು. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪುನಃ ಒಂದು 2-3 ನಿಮಿಷ ಇದನ್ನು ಬೇಯಿಸ್ಕೊಂಬೇಕು. ಅದು ಕೂಡ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು, ಇಲ್ಲಾಂದರೆ ಸೀದೋಗ್ತದೆ ಪಾತ್ರೆ. ಹಾಗಾಗಿ ಈಗ ಇದು ಆಗಿದೆ. ಈಗ ಇನ್ನೊಂದು ಬಾರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಚಿಕನ್ ಸುಕ್ಕ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.